ಸಮಾಚಾರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಭೇಟಿ ಇದು. ಈ ಪ್ರಕರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹೀಗೂ ಆಗುತ್ತಾ, ಇಂತಹ ಸಿಬ್ಬಂದಿಗಳು ಇರ್ತಾರಾ, ಇಂತಹ ಅಧಿಕಾರಿಗಳು ಇರ್ತಾರಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಅಂತಹ ಪ್ರಕರಣ ಇದು. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ, ಇದು ನಿಮ್ಮದೇ ಇಲಾಖೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ. ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಆದಂತಹ ಮಹಾ ಮೋಸದ ಕತೆ ಇದು. ಏನ ಮೋಸ, ಯಾರಿಗೆ ಮೋಸ ಆಗಿದೆ, ಹೇಗೆ ವಂಚನೆಯಾಗಿದೆ, ಆ ಎಕ್ಸ್ಕ್ಲೂಸಿವ್ ಭೇಟಿಯನ್ನ ನಿಮ್ಮೆದುರುಗಡ್ತಾ ಇದೆ. ಎಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಭೇಟಿ ಇದು. ದಾಖಲೆಯಲ್ಲಿ ಮಕ್ಕಳು ಹಾಜರ್, ಆದರೆ ಹಾಸ್ಟೆಲ್ನಲ್ಲಿ ಮಕ್ಕಳು ಗೈರು. ಅವರಾದ ತಾಲೂಕಿನ ಜಂಬಗಿ ಹಾಸ್ಟೆಲ್ನಲ್ಲಿ ಆದಂತಹ ಭಾರೀ ಗೋಲ್ಮಾಲ್. ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ಈಗ ಸದಾ ಬೀಗನೆ ಹಾಕಲಾಗಿದೆ. ಆದರೆ 50 ಮಕ್ಕಳ ಅಡ್ಮಿಷನ್ ಇರುವಂತಹ ಹಾಸ್ಟೆಲ್, ಆ ಹಾಸ್ಟೆಲ್ನಲ್ಲಿ ಮಕ್ಕಳಿದ್ದಾರ ಅಂತ ನೋಡಿದ್ರೆ ಮಕ್ಕಳೇ ಇಲ್ಲ. ಗೋಡೌನ್ ಸೇರಿವೆ. ಮಕ್ಕಳಿಗೆ ಕೊಡಬೇಕಾದಂತಹ ಬೆಡ್, ಟೇಬಲ್, ಚೇರ್ ಸರ್ಕಾರದಿಂದ ದವಸ ಧಾನ್ಯಗಳೆಲ್ಲವೂ ಕೂಡ ಬರುತ್ತೆ. ಆದರೆ ಅದು ಎಲ್ಲಿ ಹೋಗುತ್ತೆ ಅಂತಂದರೆ ಅದು ಅಧಿಕಾರಿಗಳ ಪಾಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಬೆಳಕಿಗೆ ಬಂದಂತಹ ವಿಷಯ ಇದು. ನಾವು ನೋಡ್ತಾ ಇದ್ದೀವಿ, ಮಕ್ಕಳಿಗಾಗಿಯೇ ಇರುವಂತಹ ವಸತಿ ನಿಲಯ, ಅದರಲ್ಲಿ ಸರ್ಕಾರದಿಂದ ಕೊಡಲಾಗುವ ಬೆಡ್, ಟೇಬಲ್, ಚೇರ್ ಎಲ್ಲವೂ ಕೂಡ ಈಗ ಅಧಿಕಾರಿಗಳ ಪಾಲಾಗ್ತಾ ಇದೆ. ಮಕ್ಕಳ ಹೆಸರಿನಲ್ಲಿ ಈ ಸವಲತ್ತುಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ. ತಿಂಗಳಿಗೆ ಸರ್ಕಾರದಿಂದ 2.5-3 ಲಕ್ಷ ಹಣ ಬರುತ್ತೆ. ಆ ಹಣ ವಾರ್ಡನ್ ಮತ್ತು ಸಿಬ್ಬಂದಿಯ ಪಾಲಾಗ್ತಾ ಇದೆ ಅನ್ನೋದು ರಿಯಾಲಿಟಿ ಚೆಕ್ನಲ್ಲಿ ತಿಳಿದು ಬಂದಂತಹ ವಿಷಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ಬೇಟೆಗೆ ಇಳಿಯತ್ತೆ. ಆಗ ಈ ಹಾಸ್ಟೆಲ್ನ ಸಿಬ್ಬಂದಿಗಳ ಕರ್ಮಕಾಂಡ ಏನಿದೆ ಅದು ಬಯಲಾಗಿದೆ. ಬಾಡಿಗೆ ಕಟ್ಟಡದ ಹೆಸರಿನಲ್ಲೂ ಹಣ ಲೂಟಿಗೆ ಇಳಿದಿದ್ದಾರೆ ಈ ಅಧಿಕಾರಿಗಳು. ಗ್ರಾಮದ ಹೊರವಲಯದಲ್ಲಿರುವ ನೂತನ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಆಗಿದೆ. ಕಟ್ಟಡ ನಿರ್ಮಿಸಿ 5 ವರ್ಷ ಆಗಿದೆ, ಆದರೂ ಕೂಡ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿಲ್ಲ. 5 ವರ್ಷ ಆಗಿದೆ, ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಬೇಕಿತ್ತು, ಆದರೆ ಅದೂ ಕೂಡ ಆಗಿಲ್ಲ. ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಈ ಹಾಸ್ಟೆಲ್. ನೂತನ ಕಟ್ಟಡ ಏನಿದೆ, ಹಾಸ್ಟೆಲ್ನ ನೂತನ ಕಟ್ಟಡ, ಇಲ್ಲಿ ಅಕ್ರಮ ಚಟುವಟಿಕೆಗಳೇ ನಡೀತಾ ಇದೆ. ಬಾಲಕಿಯರ ವಸತಿ ನಿಲಯದಲ್ಲಿ ಅಧಿಕಾರಿಗಳು ಏನು ಮಾಡಿದ್ರೂ ಕೂಡ ಅದನ್ನು ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಗೆ ಈಗ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ, ರಿಯಾಲಿಟಿ ಚೆಕ್ ನಡೆಸಿದಾಗ ಕಂಡು ಬಂದದ್ದೇನು ಅನ್ನೋದನ್ನ ನೋಡಿ. ಬಡ ಮಕ್ಕಳು ಕೂಡ ಬೆಳಿಬೇಕು, ಬಡ ಮಕ್ಕಳು ಕೂಡ ಕಲಿಬೇಕು ಅಂತ ಸರ್ಕಾರ ನಾನಾ ಯೋಜನೆ ತರ್ತಾ ಇದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅದು ಬಡವರಿಗೆ ತಲುಪದೆ ಹಾಗೆ ಉಳಿತಾ ಇರುವಂಥದ್ದು, ಭ್ರಷ್ಟರ ಹೊಟ್ಟೆ ಸೇರ್ತಾ ಇರುವಂಥದ್ದಕ್ಕೆ ಇಲ್ಲೊಂದು ಹಾಸ್ಟೆಲ್ ಇದೆ, ಅದರ ಉದಾಹರಣೆಯನ್ನು ನಾವು ತೋರಿಸ್ತೀವಿ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಮ್ಗಿ ಗ್ರಾಮದ ಏನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಇದೆ, ಇದು ಪೂರ ಒಂದು ಟೈಪ್ ಗೋಡೌನ್ ಟೈಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಲ್ಲಿನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡ್ಬೋದು, ಗ್ರಾಮದ ಒಂದು ಖಾಸಗಿ ಮನೆಯಲ್ಲಿ ಈ ಒಂದು ಹಾಸ್ಟೆಲ್ನ ರೆಂಟ್ ಪಡೆಯಲಾಗಿರುವಂಥದ್ದು. ಆದರೆ ಒಬ್ಬರು ಏನಂತಂದರೆ ಸ್ಟೂಡೆಂಟು ಇಲ್ಲಿ ಇಲ್ಲ. ಟೋಟಲಿ 40-50 ಜನ ಏನೋ ಇಲ್ಲಿ ಅಡ್ಮಿಷನ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಾವು ಏನಂತಂದರೆ ಬಂದು ಇಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಒಬ್ಬರು ಸ್ಟೂಡೆಂಟ್ಗಳು ಇಲ್ಲಿಲ್ಲ. ಇದು ಏನಂತಂದರೆ ಅಡುಗೆ ಕೋಣೆ ಇದೆ, ನೋಡ್ಬೋದು. ಈ ಹಾಲಲ್ಲಿ ಏನಂತಂದರೆ ಸ್ಟೂಡೆಂಟ್ಗಳಿಗೆ ಊಟಕ್ಕೆ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರುವ ಒಬ್ಬರು ಸಿಬ್ಬಂದಿ. ಆದರೆ ಇಲ್ಲಿ ಸ್ಟೂಡೆಂಟ್ಗಳಂತೂ ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲಿನ ಏನೊಂದು ವಿದ್ಯಾರ್ಥಿಗಳು ಮಲಗುವಂಥ ಕೋಣೆಯ ದೃಶ್ಯ ಕೂಡ ನಾವು ತೋರಿಸ್ತೀವಿ. ಒಂದು ರೀತಿಯಾದಂಥ ಅದು ಗೋಡೌನ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಬೆಡ್ ಸೀಟ್ಗಳಿವೆ, ಗಾದಿಗಳಿರ್ತವೆ, ಅವುಗಳನ್ನು ಇಡಲಿಕ್ಕೆ ಬೆಂಚು ಕುರ್ಜಿಗಳು ಇಡಲಿಕ್ಕೆ ಒಂದು ಗೋಡೌನ್ ಥರ ಈ ರೂಮ್ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಒಬ್ಬರು ಸ್ಟೂಡೆಂಟ್ಗಳು ಇಲ್ಲಿ ಇರ್ತಾರೆ ಅಂತ ಯಾವುದು ಟೋಟಲಿ ಒಬ್ಬರು ಸ್ಟೂಡೆಂಟ್ ಇಲ್ಲ, ಮತ್ತು ಇರಲಿಕ್ಕೇನಂತಂದರೆ ಇದು ಕರೆಕ್ಟಾಗಿ ಸ್ಥಳ ಕೂಡ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನೋಡ್ಬೋದು, 40-50 ಜನ ವಿದ್ಯಾರ್ಥಿಗಳ ಅಡ್ಮಿಷನ್ ಇದೆ ಇಲ್ಲಿ. ಡೈಲಿ ಏನಂತಂದರೆ ಅವರಿಗೆ ಊಟ ಮಾಡಬೇಕು, ಅವ್ರು ಇರಲಿಕ್ಕೆ, ಅವ್ರು ಇರುವಂಥ 40 ಜನ ಇರುವಂಥ ಈ ಕೋಣೆ ಟೋಟಲಿ ಅನಿಸೋದಿಲ್ಲ. ಕಾಗದ ಪತ್ರಗಳಲ್ಲಿ ಏನಂತಂದರೆ ಓನ್ಲಿ ದಾಖಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಊಟಕ್ಕೆ ಕೊಟ್ಟು ನಾವು ಏನಂತಂದರೆ ಬಿಲ್ ಎತ್ಕೊಳ್ಳುವಂಥ ಸರ್ಕಾರದ ಹಣ ಲೂಟಿ ಹೊಡೆಯುವಂಥ ಕೆಲಸ ಇಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ ವಿಷಯ ತಿಳಿತಾ ಇದ್ದಂತೆ ಇಲ್ಲಿನ PDO ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ರೀ ಇದು?
ಇದು ನೋಡಿದಾಗ ನೀವು ಯಾವ ಥರ ಹೇಳಿದಿರಿ ಆ ಥರ ಇಲ್ಲಿ ನೋಡಿದಾಗ ಭಾಳಷ್ಟು ಅವ್ಯವಸ್ಥೆ ಇದೆ. ಇದನ್ನು ನಮಗೂ ಕೂಡ ನೋಡೋದಕ್ಕೆ ಭ್ರಮೆ ಆಗ್ಯದ. ಈ ಅವ್ಯವಸ್ಥೆ ಕಂಡು ನಮ್ಮನ್ನು ಕೂಡ ಭಾಳ ಅಸಹ್ಯ ಅನ್ನಿಸ್ತದೆ. ಇದನ್ನು ನಾವು ಕೂಡ ಮೇಲಧಿಕಾರಿ ಗಮನಕ್ಕೆ ತಂದು ನಾವು ಕೂಡ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ನೋಟಿಸ್ ಇಶ್ಯೂ ಮಾಡೋಂಥ ಕಡೆ ಕೆಲಸ ಕೂಡ ನಾವು ಮಾಡ್ತೀವಿ. ಕ್ಯಾಮರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. 50 ಮಕ್ಕಳು ಅಡ್ಮಿಷನ್ ಆಗಿದೆಯಂತೆ. ಅದರ ಅಡ್ಮಿಷನ್ ಆದಂತಹ ಮಕ್ಕಳಲ್ಲಿದ್ದಾರೆ, ಅವ್ರಿಗೆ ಕೊಟ್ಟಂತ ಸವಲತ್ತು ಎಲ್ಲವೂ ಕಾಣ್ತಾ ಇದೆ. ಅದ್ರ ಯಾರ ಪಾಲಾಗಿದೆ? ಅಧಿಕಾರಿಗಳ ಪಾಲಾಗಿದೆ. ಇಷ್ಟು ದೊಡ್ಡ ಅಕ್ರಮ ಆಗ್ತಾ ಇದ್ರು ಕೂಡ ಮಾಧ್ಯಮ ಅದನ್ನ ವರದಿ ಮಾಡಿ ಬಿತ್ತರ ಮಾಡಿದ ಮೇಲೆ ಅಷ್ಟೇ ಗೊತ್ತಾಗ್ಬೇಕಾ? ಓಕೆ, ಈಗಾದ್ರೂ ತಿಳಿದಿದ್ದೀರಲ್ಲ, ಈಗಲಾದ್ರೂ ಕ್ರಮ ಆಗಲಿ. ಇಂತಹ ಅದೆಷ್ಟು ಅಧಿಕಾರಿಗಳಿದ್ದಾರೋ, ಅದೆಷ್ಟು ಹಾಸ್ಟೆಲ್ಗಳಿವೆಯೋ, ಅದೆಷ್ಟು ಸರ್ಕಾರದ ಸವಲತ್ತುಗಳು ಬೇಕಾದಂತಹ ಮಕ್ಕಳ ಪಾಲಾಗೋ ಬದಲಿಗೆ ಈ ಅಧಿಕಾರಿಗಳ ಹೊಟ್ಟೆ ತುಂಬಿಸ್ತಾ ಇದೆಯೋ, ಆ ಕಡೆ ಕ್ರಮ ಆಗಲಿ ಅನ್ನುವಂಥದ್ದು ಸುವರ್ಣ ನ್ಯೂಸ್ನ ಕಳಕಳಿ. ಈಗೊಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ನೂತನ ಕಟ್ಟಡಕ್ಕೆ ಕೊನೆಗೂ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆಯಂತೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಬಿಗ್ ಇಂಪ್ಯಾಕ್ಟ್ ಎಲ್ಲಿ ಅನ್ನೋದರ ಕತೆ ಹೇಳ್ತೀವಿ ಒಂದು ಕ್ವಿಕ್ ಬ್ರೇಕ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.